ವೀಕೆಂಡ್ ಬಂತು ಹೇಳಿದ್ರೆ ಕಿಚ್ಚ ಎಲ್ರಿಗೂ ಸರಿಯಾಗಿ ಕ್ಲಾಸ್ ತಗೊಳ್ತಾರೆ. ನಿನ್ನೆ ಕಿಚ್ಚ ಯಾವ ರೀತಿಯ ಕ್ಲಾಸ್ ತಗೊಂಡ್ರು, ಏನೇನಾಯ್ತು, ಇದನ್ನೆಲ್ಲ ಡಿಸ್ಕಸ್ ಮಾಡೋಕೆ ನಮ್ಮ ಜೊತೆ ಇದ್ದಾರೆ ಮಲ್ಲಿಕಾರ್ಜುನ್ ಸರ್. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಇಂಚರ ಕೂಡ ಇದ್ದಾರೆ. ಇಂಚರ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಜು, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿನ್ನೆ ಕಿಚ್ಚನ ಕ್ಲಾಸ್ ಯಾವ ರೀತಿ ಇತ್ತು? ಅಲ್ಲ, ನೀವು ಆರಂಭದಲ್ಲೇ ಹೇಳಿದ್ರೆ ಎಲ್ಲರೂ ಕ್ಲಾಸ್ ತಗೋತಾರೆ ಅಂತ ಹೇಳಿ, ಆ ಮೊದಲು ಒಂದು ಗಂಟೆಯಲ್ಲಿ ಏನು ಕ್ಲಾಸ್ ತೊಗೊಂಡ್ರು ನನಗೂ ಒಂದು ಸ್ವಲ್ಪ ಕ್ಲಾರಿಟಿನೇ ಸಿಗಲಿಲ್ಲ. ಒಂದು, ಎಲ್ಲರೂ ಆ ಬ್ಲೈಂಡ್ ಓಪನ್ ಮಾಡಿದ್ದಕ್ಕೆ, ಆಮೇಲೆ ಕೆಲವೊಂದು ರೂಲ್ಸ್ಗಳನ್ನು ಬ್ರೇಕ್ ಮಾಡಿದ್ದಕ್ಕೆ ಇನ್ಡೈರೆಕ್ಟಾಗಿ ಬೈತಾನೆ ಇದ್ದಾರೆ. ಯಾರಿಗೆ ಬೈತಾ ಇದ್ದಾರೆ ಅಂತ ನನಗಂತೂ ನೇರವಾಗಿ ಗೊತ್ತೇ ಆಗಲಿಲ್ಲ, ಅದಂತೂ ಅನ್ನಿಸ್ತು. ಬಟ್ ಒಂದು, ಅಲ್ಲಿ ಮಾನಸ ಅವ್ರನ್ನ ವಿರುದ್ಧವಾಗಿ ಸ್ವಲ್ಪ ಮಾತನಾಡಿದರು, ಅದ್ರ ಜೊತೆಗೆ ಅನುಷಾ ಅವ್ರನ್ನ ಒಂದು ಸ್ವಲ್ಪ ಪರವಾಗಿ ವಹಿಸ್ಕೊಂಡ್ರು, ಇವರೆಲ್ಲ ಬೇರೆಯವರಾಗಿದ್ದರು ಅಂತ ಹೇಳಿ. ಇನ್ನು ಕೆಲವೊಬ್ಬರು ಮುಖವಾಡ ಹಾಕ್ಕೊಂಡಿದ್ದೀರಾ, ಇನ್ನೂ ಓಪನ್ ಅಪ್ ಆಗಿಲ್ಲ, ಆಮೇಲೆ ನೀವು ನಿಮ್ಮ ರೀಸನ್ಗಳನ್ನು ಕೊಡ್ತಾ ಇಲ್ಲ, ಬಿಗ್ ಬಾಸ್ ಹೇಳಿದ ರೀಸನ್ಗಳನ್ನು ಕೊಡ್ತಾ ಇದ್ರಿ, ಆ ಮೂಮೆಂಟಿಗೆ ಏನು ರೀಸನ್ ಕೊಡಬೇಕು ಅನ್ನೋದು ಕೆಲವೊಬ್ರಿಗೆ, ಬಿಗ್ ಬಾಸ್ ಒಂದು ವಾರ ನೋಡಿದವ್ರಿಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಸುದೀಪ್ ಸರ್ ಏನು ಹೇಳ್ತಾ ಇದ್ದಾರೆ ಒಂದು ಗಂಟೆಯಲ್ಲಿ ಇದು ಅಂತ ಹೇಳಿ. ಬಟ್ ಒಂದೇನು, ನೀವು ನಾಮಿನೇಷನ್ ಅಂತ ಬಂದಾಗ ನಿಮ್ಮದೇ ಆದಂತಹ ರೀಸನ್ ಕೊಡಿ, ಯಾರೋ ಏನೋ ತಪ್ಪು ಮಾಡಿದ್ರು ಅಂತ ಹೇಳಿ, ಆ ಬಿಗ್ ಬಾಸ್ ಹೇಳಿದರು ಅಂತ ಹೇಳಿ ಆ ರೀಸನ್ನ ಕೊಡೋದಕ್ಕೆ ಹೋಗಬೇಡಿ ಅಂತ ಇದು ಒಂದು ಅರ್ಥ ಆಯಿತು. ಬಟ್ ಆ ಮೂಮೆಂಟಿಗೆ ಏನು ಅನಿಸುತ್ತೆ ಅಂತಂದರೆ, ಸ್ಪರ್ಧಿಗಳಲ್ಲಿ ಇವನು ಬಿಗ್ ಬಾಸ್ ರೂಲ್ಸ್ ಬ್ರೇಕ್ ಮಾಡಿದ್ದಾನೆ, ಅದಕ್ಕೋಸ್ಕರ ಇವನಿಗೆ ನಾಮಿನೇಷನ್ ಮಾಡಬೇಕು ಅನ್ನೋದು ಎಲ್ಲರ ತಲೆಯಲ್ಲೂ ಇರುತ್ತೆ. ನಾನು ಈಗ ಒಬ್ಬ ಸ್ಪರ್ಧಿಯಾಗಿ ಅಲ್ಲಿ ಇದ್ದಾಗಲೂ ಕೂಡ ನನಗೂ ಹಾಗೆ ಅನಿಸುತ್ತೆ, ಓಕೆ ಇವನು ಬ್ಲೈಂಡ್ಸ್ ಓಪನ್ ಮಾಡಿದ್ದ, ಬಿಗ್ ಬಾಸ್ನ ಮೇನ್ ರೂಲ್ಸ್ ಅದು, ಈಗ ಎರಡು ವಾರದಲ್ಲಿ ನಾನು ಯಾರ ಜೊತೆಗೆ ಜಗಳನೂ ಮಾಡಿಲ್ಲ, ಏನೂ ಇಲ್ಲ ಅಂದಾಗ ರೂಲ್ಸ್ ಬ್ರೇಕ್ ಮಾಡಿದವ್ರನ್ನ ತಾನೇ ನಾನು ನಾಮಿನೇಷನ್ ಮಾಡಬೇಕು. ಈಗ ನೋಡಿ, ನಾನು ನಾಮಿನೇಷನ್ ಮಾಡ್ತಾ ಇದ್ವಿ ಅಲ್ವಾ ಸರ್, ಅಂದ್ರೆ ಯಾರು ಬ್ಲೈಂಡ್ ಫೋಲ್ಡ್ ಮಾಡಿದಾರೆ ಅಂದ್ರೆ ರೀಸನ್ ಇಟ್ಕೊಂಡು ಮಾತಾಡ್ತಿದ್ದಾರೆ. ಬಟ್ ನೀವು ನಿನ್ನೆ ಸುದೀಪ್ ಸರ್ ಮಾತಾಡಿದ್ರು ನೋಡಿದ್ರ, ಸೊ ಬ್ಲೈಂಡ್ ಫೋಲ್ಡ್ನೇ ಇಟ್ಕೊಂಡು ನೀವು ಮಾತಾಡಿದ್ರೆ ಅದ್ ಬಿಟ್ಟು ಬೇರೆ ಮಾತಾಡ್ಬೋದಾಗಿತ್ತು. ಬಟ್ ಅದು ದೊಡ್ಡ ರೀಸನ್ ಅಂತ ನನಗೂ ಅನಿಸಿತ್ತು, ಯಾಕಂದ್ರೆ ಎಲ್ಲರೂ ನಾಮಿನೇಟ್ ಆಗಿದ್ದಾರೆ, ಈಗ ನಾನು ಬಚಾವ್ ಆಗಿದ್ದೀನಿ ನಾಮಿನೇಟಿನಿಂದ, ಸಡನ್ಲಿ ಯಾರು ಮಾಡಿದ ತಪ್ಪಿಗೆ ನಾನು ನಾಮಿನೇಟ್ ಆದಾಗ ಅದು ಸಿಟ್ಟು ಬಂದು ನಾನು ನಾಮಿನೇಷನ್ ಮಾಡಿದ್ದೀನಿ ಅನ್ನೋದು, ಈ ತರ ನಾನು ಸ್ಪರ್ಧಿಯಾಗಿ ಅಲ್ಲಿ ಇದ್ದಿದ್ರು ಕೂಡ ನಾನು ಹಾಗೆ ಮಾಡ್ತಿದ್ದೆ ಅನ್ನೋದು ನನ್ನ ಅಭಿಪ್ರಾಯ. ಬಟ್ ಸುದೀಪ್ ಸರ್ ಅದನ್ನ ಯಾಕೋ ನಿಮ್ಮದೇ ರೀಸನ್ಗಳನ್ನ ಕೊಡಿ ಅಂತ ಅಂದ್ರು. ಈಗ ನೋಡಿ, ನೆಕ್ಸ್ಟ್ ವೀಕಲ್ಲಿ ಅವ್ರದೇ ಆದಂತಹ ರೀಸನ್ಗಳನ್ನ ಬೇರೆ ಬೇರೆ ಕೊಟ್ಟಾಗ ಇಂಥ ದೊಡ್ಡ ರೀಸನ್ ಬಿಟ್ಟು ಇದನ್ನ ಯಾಕೆ ಕೊಟ್ರಿ ಅಂತಾನು ಕೇಳಿದ್ರು ಕೇಳ್ಬೋದು, ಗೊತ್ತಿಲ್ಲ ನನಗೆ. ಬಟ್ ಎಲ್ಲೋ ನನಗೆ ಒಂದು ಗಂಟೆಗಳ ಕಾಲ ನಾನು ನೋಡ್ತಾ ಇದ್ದೆ ಕರೆಕ್ಟಾಗಿ ಆರಂಭದಿಂದ ಹಿಡಿದು ಒಂದು ಗಂಟೆಗಳ ಕಾಲ ನನಗೆ ಏನೂ ಅರ್ಥನೇ ಆಗಲಿಲ್ಲ. ಸುದೀಪ್ ಸರ್ ಏನು ಹೇಳ್ತಾರೆ, ನಾವೆಲ್ಲ ಏನು ಅನ್ಕೊಂಡಿದ್ದು ಅಂದ್ರೆ ಅದು ಫೋಲ್ಡ್ ತಗ್ ಬ್ಲೈಂಡ್ ಫೋಲ್ಡ್ ಅಂತ ನೋಡೋದಕ್ಕೆ ಅವ್ರಿಗೆ ಕ್ಲಾಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಬ್ಲೈಂಡ್ ಫೋಲ್ಡ್ ಓಪನ್ ಮಾಡಿದ್ದೆ ದೊಡ್ಡ ತಪ್ಪು ಅಂತ ನನಗೂ ಅನ್ಸಿತ್ತು. ಬಟ್ ಅದಕ್ಕೆ ರೀಸನ್ ಕೊಟ್ಟರು ಅಂತಾನೂ ಅನಿಸ್ತಾರೆ. ಈಗ ನಾಮಿನೇಟ್ ಅಂತ ಬಂದಾಗ, ಒಂದು ಪವರ್ ಅಂತ ಬಂದಾಗ, ಒಬ್ಬರನ್ನ ಉಳಿಸ್ಬೇಕು ಇಲ್ಲ ಒಬ್ಬರನ್ನ ಕಳಿಸ್ಬೇಕು, ಆ ಒಂದು ಇಂಟೆನ್ಷನ್ ಅಲ್ಲಿ ಮಾತಾಡಿದಾಗ ಗೌತಮಿ ಅವ್ರು ಏನಂದ್ರು, ಸರ್ ಸುದೀಪ್ ಸರ್ ಹೇಳ್ದಂಗೆ ಅದೇ ಒಂದು ರೀಸನ್ನೇ ಕ್ಯಾರಿ ಫಾರ್ವರ್ಡ್ ಮಾಡಿದ್ರು. ಸೊ ಅದು ಮಾಡಬೇಡಿ, ನಿಮ್ದೊಂದು ಮನಸ್ಸಲ್ಲಿ ಏನಿರುತ್ತೆ, ನಿಮ್ಗೆ ಏನು ಥಾಟ್ ಹೊರಡುತ್ತೆ ಅದನ್ನು ನೀವು ಹೇಳಿ, ಇನ್ನೊಬ್ಬರ ಮಾತು ಕೇಳಿ ನೀವು ಡಿಸಿಷನ್ ತಗೋಬೇಡಿ ಅಂತ ಅದೊಂದು ಹೇಳಿದ್ರು. ಅದೊಂದು ಕನ್ಸಿಡರ್ ಆಯಿತು. ಇನ್ನೊಂದೇನು ಅಂತಂದರೆ, ಮನೆಯಲ್ಲಿ ಎಲ್ಲರೂ ನನ್ನ ಮಾತನ್ನ ಈಗ ಇನ್ನೊಬ್ಬರ ಮಾತನ್ನ ಕೇಳ್ಬಿಟ್ಟು ನಾನು ಡಿಸಿಷನ್ ಮೇಕಿಂಗ್ ತಗೊಳ್ಳೋ ಒಂದು ಮಟ್ಟಕ್ಕೆ ಇದ್ದೀನಿ, ಅದು ನಿಮ್ಮ ವೈಯಕ್ತಿಕ ಆಟ ಅಲ್ಲ, ಇದು ವ್ಯಕ್ತಿತ್ವದ ಆಟ ಅನ್ನೋದನ್ನ ಪ್ರೂವ್ ಮಾಡಿ, ಅದು ಬಿಟ್ಟು ನೀವು ಯಾರೋ ಹೇಳಿದ ಮಾತನ್ನ ನೀವು ಕೇಳೋದನ್ನ ಬಿಟ್ಬಿಡಿ ಅನ್ನೋದನ್ನ ನಿನ್ನೆ ಒಂದು ಕಡಕ. ಬಟ್ ಅದು ಏನು ಗೊತ್ತಾ, ಒಂದು ಕನ್ಫ್ಯೂಷನ್ ಆಗುತ್ತೆ ಮಂಜು, ಏನಂದ್ರೆ ಬ್ಲೈಂಡ್ ಓಪನ್ ಮಾಡಿದ್ದಾರೆ ಯಾರು ಅನ್ನೋದು ಗೌತಮಿಗೆ ಗೊತ್ತೇ ಇಲ್ಲ. ಈಗ ಅದೊಂದು ದೊಡ್ಡ ರೀಸನ್ ನಡೆದಾಗ ಅದನ್ನು ಕೇಳಲೇಬೇಕಲ್ಲ ಗೌತಮಿ. ಈಗ ನನಗೇನೂ ಗೊತ್ತಿಲ್ಲ, ಓಕೆ ನಾನು ಬಂದು ಸಡನ್ಲಿ ಶಶಿರ್ ನಾಮಿನೇಟ್ ಅಂದ್ಬಿಟ್ರೆ ಶಶಿರ್ ಅಲ್ಲಿ ಮಾಡಿದಾನೆ ಇಲ್ಲೋ ಅನ್ನೋದು ಹೆಂಗೆ ಗೊತ್ತಾಗುತ್ತೆ, ಕೇಳಿದಾಗಲೇ ತಾನೇ ಗೊತ್ತಾಗೋದು. ಅದನ್ನು ಗೌತಮಿ ಮಾಡಬಹುದು. ನೀವು ವಾರ ಪೂರ್ತಿ ಬ್ಲೈಂಡ್ ಫೋಲ್ಡಿಂಗ್ ಇಟ್ಕೊಂಡೆ ನೀವು ಬಂದಿದ್ದೀರಾ ಅಂತ ಅವ್ರು ಹೇಳ್ತಾರೆ. ಒಂದು ರೀಸನ್ ಕೊಟ್ಟು ಮಾತಾಡಿದ್ರೆ ಅದು ಬೇರೆ ಆಗ್ತಿತ್ತು, ವಾರ ಪೂರ್ತಿ ನೀವು ನಾಮಿನೇಟ್ ಮಾಡಬೇಕಾಗಿತ್ತು ಅದನ್ನೇ ಮಾಡ್ತಾ ಇದ್ದೀರಾ. ಮಂಜು ಅವ್ರು ಹೇಳಿದ್ರು ವ್ಯಕ್ತಿತ್ವದ ಆಟ ಅಂತ ಹೇಳೋದಕ್ಕೆ ಪ್ರೂವ್ ಮಾಡ್ಕೊಳ್ಳಿ ಅಂತ, ಅವ್ರ ವ್ಯಕ್ತಿತ್ವದ ಆಟ ಆಡೋದಕ್ಕೇನೆ ಅವಕಾಶ ಕೊಟ್ಟಿಲ್ಲದೆ ಸುಮ್ ಸುಮ್ಮನೆ ಅವ್ರಿಗೆ ಶಿಕ್ಷೆಯಾಗಿ ನಾಮಿನೇಟ್ ಆಗಿದ್ದಾರೆ ಅಂದಿದ್ದಾರೆ. ಸೊ ಅದಕ್ಕೆ ಸಿಟ್ಟಾಗಿ ನಾಮಿನೇಟ್ ಮಾಡಿದ್ದಾರೆ ರೀಸನ್ ಕೊಟ್ಟು. ಸೊ ಒಂದು ಅಬ್ಸರ್ವ್ ಮಾಡಿದ್ರೆ ಸರ್, ಈ ವಾರ ಪೂರ್ತಿ ವೋಟಿಂಗ್ ಇಲ್ಲ, ಆ ಒಂದು ಅಬ್ಸರ್ವ್ ಮಾಡಿದೆ ನಾನು, ವೋಟಿಂಗ್ ಇಲ್ಲ. ಏನೋ ದಸರಾ ಹಬ್ಬದ ಪ್ರಯುಕ್ತ ಮುಂದಿನ ವಾರಕ್ಕೆ ಅದನ್ನ ಕ್ಯಾರಿ ಇದು ಮಾಡಿದ್ದಾರೆ. ಇನ್ನೊಂದೇನು ಅಂತಂದ್ರೆ, ಇವ್ರು ಒಳಗಿರೋರೆಲ್ಲ ಒಂಥರ ಒಂದೇ ಒಂದು ವಿಷಯ ಇಟ್ಕೊಂಡು ಮಾತಾಡೋದಾದ್ರೆ ಅದ್ರ ಆಪೋಸಿಟ್ ಆಗಿ ಜಗದೀಶ್ ಅವರು ಬಿಹೇವ್ ಮಾಡ್ತಾರೆ. ಸೊ ಏನೇ ಒಂದು ಯಾವ್ದಾರ ಒಂದು ಮೂಮೆಂಟ್ ಆಗಲಿ, ಯಾವ್ದಾರ ಒಂದು ಸೆಲೆಬ್ರೇಷನ್ ಆಗಲಿ, ಸೊ ಇವರೆಲ್ಲರೂ ಅಗ್ರೆಸಿವ್ ತಗೊಂಡ್ರೆ ಅವ್ರು ಕಾಮನ್ ಕೂಲ್ ಆಗಿ ತಗೊಂಡು ಕೆಲಸ ಮಾಡ್ತಾ ಇದಾರೆ. ಹೌದೌದು, ಅದು ಟ್ರಿಕ್ಸ್. ಮತ್ ನೀನೇ ನೋಡಿ, ಯಾರು ನಿಮ್ಗೆ ಮನೆಯಿಂದ ಹೊರಗೋಗ್ಬೇಕು ಅಥವಾ ಯಾರು ವೋಟ್ ಮಾಡ್ತೀರಾ ಅಂದ್ರೆ ಎಲ್ಲರೂ ಜಗದೀಶ್. ಅದಕ್ಕೂ ಬೈದ್ರು ಸುದೀಪ್ ಸರ್, ಏನ್ ಗೊತ್ತಾ, ನಿಮ್ಗೆ ಈಸಿಯಾಗಿ ಜಗದೀಶ್ ಅವರು ಸಿಕ್ಕಿದ್ದಾರೆ ಅಂತ ಹೇಳಿ. ಹೌದು, ಅಂದ್ರೆ ಏನ್ ಗೊತ್ತಾ, ರೂಲ್ಸ್ ಬ್ರೇಕ್ ಅಂದ್ರೆ ಜಗದೀಶ್. ಯಾಕಂದ್ರೆ ಇವರು ಎಲ್ಲರೂ ಒಳ್ಳೆಯವರಾಗೋದಕ್ಕೆ ಒಬ್ಬರನ್ನ ಟಾರ್ಗೆಟ್ ಮಾಡಿದ್ರೆ ಹೆಂಗಿದ್ರು ಎಲ್ಲರೂ ಅವ್ರ ಹೆಸರು ಹೇಳ್ತಾರೆ ಅನ್ನೋದು ಗೊತ್ತು. ಸೇಫ್ ಆಗೋದಕ್ಕೆ ಜಗದೀಶ್
ಅವರ ಹೆಸರು ಹೇಳೋಣ ಅನ್ನೋದು ಎಲ್ಲರೂ ತಲೆಗೆ ಬಂದ್ಬಿಟ್ಟಿದೆ. ಎಷ್ಟು ಡಿಫಾಲ್ಟ್ ಮಾಡ್ತಾರೆ ಜಗದೀಶ್ ಅವರು ಅಷ್ಟೇ ಸ್ಟ್ರಾಂಗ್ ಆಗಿ ಅವ್ರು ಕಂಟಿನ್ಯೂ ಆಗ್ತಾ ಇರ್ತಾರೆ. ಅಲ್ಲ ಅವ್ರು ಒಬ್ಬರೇ ಕಂಟಿನ್ಯೂ ಆಗ್ತಾ ಇರೋದು ನನ್ನ ಪ್ರಕಾರ ಇವ್ರು ಏನು 16 ಜನ ಕಾಣಿಸ್ತಾ ಇದಾರಲ್ಲ ಅದ್ರಲ್ಲಿ ಒಬ್ರು ಇಬ್ರು ಮಾತ್ರ ನಿಯತ್ತಾಗಿ ಆಡ್ತಾ ಇದಾರೆ, ಉಳ್ದವರೆಲ್ಲ ಫೇಕೆ ಅನಿಸ್ತಾ ಇದೆ ನನಗೆ. ಎರಡು ವಾರ ಮುಗಿದ್ರು ಕೂಡ ಫೇಕೆ ಅನಿಸ್ತಾ ಇದೆ. ಹೋದ ವಾರ ಏನೋ ಅಗ್ರೆಷನ್ ಆಗಿ ಏನೋ ಅವಾಜ್ ಹಾಕೋದು, ಬಿಗ್ ಬಾಸ್ ಏನೋ ಮಾತಾಡೋದು ಮಾಡಿದ್ರು, ಅದು ನೆಕ್ಸ್ಟ್ ಹೋದ ವಾರ ಹೋಯ್ತು ಮುಗೀತು. ಈ ವಾರ ಏನು ಗೇಮಲ್ಲಿ ಏನು ಇರಬೇಕು ಅದು ಗೇಮಲ್ಲಿ ಇನ್ವಾಲ್ವ್ ಆಗ್ತಾರೆ, ಎಲ್ಲಿ ಮಾತಾಡಬೇಕು ಅದು ಮಾತಾಡ, ಅದು ಬಿಟ್ಟು ಜಗದೀಶ್ ಅವರೇ ಇಂಪಾರ್ಟೆಂಟ್ ಆಗ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಹೌದು, ಹಂಗೆ ಅನಿಸ್ತಾ ಇದೆ. ಹೌದು, ಆದರೂ ಜಗದೀಶ್ ಸರ್ ಹೇಳಿದ್ರಲ್ಲ ಉಗಿದು ಪಿಂಕಾಯಿ ಆಗ್ತಾರೆ ಕರ್ನಾಟಕದ ಜನ ನೋಡ್ತಿರ್ತಾರೆ, ನೀವು ಆಡ್ತಿರೋದನ್ನ ನೋಡ್ಕೊಂಡು ಮಾತಾಡ್ರಿ, ನನಗೂ ಹೋಗಿದ್ದಾರೆ ನಿಮಗೂ ಹೋಗಿದ್ದಾರೆ ಅನ್ನೋ ಮಾತುಗಳನ್ನ ಆಡ್ತಾ ಇದ್ರು ಅವರು. ಇಂಚರೆ ಇವಾಗ ಸ್ವರ್ಗ ನರ್ಕ ಅನ್ನೋ ಎರಡು ಮನೆ ಒಂದಾಗಿದೆ, ಆಮೇಲೆ ಮನೆ ಸ್ವರ್ಗ ತರ ಇರತ್ತೆ ಅಥವಾ ನರ್ಕ ತರ ಇರತ್ತೆ ಈಗ ನೋಡ್ತಾ ಇದೀರಲ್ಲ ಯಾವ ರೀತಿ ಇದೆ ಅಂತ ಹೇಳಕ್ ಆಗಲ್ಲ, ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಇವಾಗ ಏನು ಅನ್ಸಿಲ್ಲ, ಯಾಕಂದ್ರೆ ಒಂದಿನ ಇದನ್ನೆಲ್ಲ ತಗೊಂಡು ನರ್ಕನ್ನೆಲ್ಲ ಡೆಮೊಲಿಷ್ ಮಾಡಿದ್ರು, ಅದಾದ ತಕ್ಷಣನೇ ವೀಕೆಂಡ್. ಬಟ್ ಏನು ಅಂದ್ರೆ ತ್ರಿವಿಕ್ರಮ್ ಅವ್ರ ಕಾಲಿಕ್ಕಿದ ತಕ್ಷಣ ಸ್ವರ್ಗ ಆಗೋಯ್ತಲ್ಲ ಅದೊಂದೇ, ಬಟ್ ಅವರು ನರ್ಕನ ಅನುಭವಿಸಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ನರ್ಕ ಸ್ವರ್ಗ ಅಂತ ಇದ್ದಾಗ ನಮಗೆ ಅಪೋಸಿಟ್ ಇದು ಅಪೋಸಿಟ್ ಕ್ಯಾಂಡಿಡೇಟ್ ಯಾರು ಅಂತ ಗೊತ್ತಾಗೋದು, ಅವ್ರು ಏನು ಗೇಮ್ ಪ್ಲಾನ್ ಮಾಡ್ತಾರೆ ಅಂತ ಗೊತ್ತಾಗೋದು. ಸೊ ಈಗ ಪಕ್ಕದಾಗಿದ್ರು ಅವ್ರು ಏನು ಗೇಮ್ ಪ್ಲಾನ್ ಮಾಡ್ತಾರೆ ಗೊತ್ತಾಗಲ್ಲ, ಅವ್ರು ಏನು ಮಾತಾಡ್ತಾರೆ ಗೊತ್ತಾಗಲ್ಲ, ಅವ್ರು ಯಾವೊಂದು ಫಿಕ್ಸ್ನ ಯೂಸ್ ಮಾಡಿ ನಮ್ಮನ್ನ ಸೋಲ್ಸೋದಕ್ಕೆ ಟ್ರೈ ಮಾಡಿದ್ರೆ ಅದೊಂದು ಗೊತ್ತಾಗಲ್ಲ. ಸೊ ಅವಾಗ ನಾವೇನು ಡಿಸಿಷನ್ ತೊಗೊಳಕ್ಕಾಗಲ್ಲ. ಆಕ್ಚುಲಿ ಅದು ಒಳ್ಳೆ ಪಾಯಿಂಟ್. ಏಕೆ ಅಂತಂದ್ರೆ ನೀವು ಅಲ್ಲಿ ಫ್ರೆಂಡ್ಶಿಪ್ ಮಾಡಕ್ಕೆ ಹೋಗಿಲ್ಲ, ಸಂಬಂಧಗಳನ್ನು ಬೆಳೆಸೋಕೆ ಹೋಗಿಲ್ಲ, ಅಥವಾ ನೀವು ಯಾರಿಗೋ ತುಂಬ ಒಳ್ಳೆಯವರಾಗೋದಕ್ಕೆ ಹೋಗಿಲ್ಲ. ನಿಮ್ಮ ಆಟ ಆಡಿ ನಿಮ್ಮ ಜೊತೆಗಿದ್ದವನೇ ನಿಮಗೆ ನೋಡಿ ಯಾರನ್ನ ನೀವು ನಾಮಿನೇಷನ್ ಮಾಡಬೇಕು ಅಂತ ಹೇಳಿದಾಗ ಇಬ್ಬರು ಫ್ರೆಂಡ್ಸ್ನ ನಿಲ್ಲಿಸಿದಾಗ ಅವ್ರು ಇವ್ರ ಬಗ್ಗೆ ಹೇಳಲೇಬೇಕು. ಕಾಂಪಿಟೇಷನ್ ಅಂತ ಬಂದಿದೆ, ನೀವು ವಿನ್ ಆಗೋದಕ್ಕೆ ಬಂದಿದ್ರೆ ವಿನ್ ಆಗೋದಕ್ಕೆ ಆಟ ಆಡಿ ಅಂತ ಹೇಳಿ. ಬಟ್ ಅದು ಆ ಪಾಯಿಂಟ್ ನಂಗೆ ತುಂಬ ಇಷ್ಟ ಆಯಿತು, ಏಕೆಂದರೆ ಈ ಸ್ವರ್ಗ ನರಕ ಅಂದ ತಕ್ಷಣ ಏನು ಎಲ್ಲರೂ ತಬ್ಕೊಳ್ಳೋದೇನು, ಅವ್ರಿಗೆ ಊಟ ಮಾಡಿಸೋದೇನು, ನೀ ನನ್ನ ಬೆಡ್ಡಿಗೆ ಬಂದು ಕೂತ್ಕೊಳ್ಳೋದೇನು, ಕಾಲು ಒತ್ತೋದೇನು, ಎಲ್ಲೋ ಎಷ್ಟು ಚೆನ್ನಾಗಿ ನಡೀತಾ ಇದೆ ಅಂದರೆ ಓಕೆ ನಾನು ನೀನು ಇನ್ಮೇಲೆ ಹೀಗೇ ಇರೋಣ, ನಿನ್ನೆ ಬೇರೆ ಬಂಗಾರ ಕೊಡೋದು ಬೇರೆ ಇತ್ತಲ್ಲ, ಬಂಗಾರ ಕೊಟ್ಟು ಬಂಗಾರದಾಗ ಇರೋಣ ಹೇಳಿದ್ರೆ ಬಂಗಾರ ಕೊಡ್ತಾರೆ ಇಸ್ಕೊಳ್ಳಿ. ಅದು ಎಷ್ಟು ಒಳ್ಳೆ ಪಾಯಿಂಟ್, ಬಿಗ್ ಬಾಸ್ ವಿನ್ನರ್ ಅಂತ ಮಾತಲ್ಲಾದ್ರೂ ಹೂ ಅನ್ಬೋದಾಗಿತ್ತು ಅವರು, ಬಟ್ ಅವರು ತಲೆ ನಿಂಗಲ್ಲ ಸುಮ್ಮನೆ ಬಿಗ್ ಬಾಸ್ ಅಂತ ಬಂದಾಗ ಒಬ್ಬರೇ ವಿನ್ನರ್ ಆಗೋದು ಅದನ್ನ ಅವ್ರ ತಲೆಯಲ್ಲಿ ಇಟ್ಕೋಬೇಕು. ಹೌದು, ಓ ಅವ್ರು ಹೇಳ್ತಾರಲ್ಲ ಸುದೀಪ್ ಸರ್ ಪದೇ ಪದೇ ಹೇಳ್ತಾರೆ ಇದು ವ್ಯಕ್ತಿತ್ವದ ಆಟ, ವ್ಯಕ್ತಿತ್ವದ ಅದು ಬಿಟ್ಬಿಟ್ಟು ವೈಯಕ್ತಿಕ ಆಟಗಳು ಬೇರೆ ಆಡ್ತಾರೆ ಜಾಸ್ತಿ. ಬಟ್ ಇವ್ರು ಹಿಂಗೆ ಹೋದ್ರೆ ಜಗದೀಶ್ ಅವರೇ ಇವ್ರಿಗೂ ಜಗದೀಶ್ ಅವ್ರಿಗೂ ಆಮೆ ಮತ್ತೆ ಮೊಲದ ರೇಸು, ಅಲ್ಲೇನು ಆಮೆ ಮಲಗಲ್ಲ, ಇಲ್ಲಿ ಮೊಲ ಸ್ಪೀಡಾಗಿ ಹೋಗಿ ವಿನ್ ಆಗುತ್ತೆ ಅಂತ ಅನ್ಕೋತೀನಿ. ಅಷ್ಟು ಸ್ಪೀಡಾಗಿ ಜಗದೀಶ್ ಅವ್ರು ಹೋಗ್ತಾ ಇದ್ದಾರೆ. ನಿನ್ನೆ ನೋಡಿ ಎಡಿ ಬಿದ್ರು ಅವ್ರು ನಿನ್ನೆನು ಕೂಡ ಎಡು ಬಿದ್ರು. ಆಮೇಲೆ ನಿನ್ನೆ ಏನ್ ಅನಿಸ್ತು ಅಂತ ಹೇಳಿದ್ರೆ ಮಧ್ಯ ಜಾಸ್ತಿ ಸುದೀಪ್ ಸರ್ ಅವ್ರ ಬಗ್ಗೆ ಮಾತಾಡ್ಲಿಲ್ಲ, ಸೊ ಆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ ಬಂದು ಮಧ್ಯ ಬ್ರೇಕ್ ಅಲ್ಲಿ ನಂಗೆ ಏನಿಸ್ತು ಅಂತ ಹೇಳಿದ್ರೆ ಸುದೀಪ್ ಸರ್ ನನ್ ಬಗ್ಗೆ ಮಾತಾಡ್ಲಿ ಅಂತಾನೆ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದ್ರು, ಏನ್ ಜಗದೀಶ್ ಅವರೇ ಡ್ರೆಸ್ ಚೇಂಜ್ ಮಾಡಿದ್ರಿ ಅಂತ ಆ ತರ ಟಾಪಿಕ್. ಇನ್ನೊಂದು ಹೆಸರು ಜಗದೀಶ್ ಅಂತ ಹೇಳ್ಬೋದು ಸರ್ ಬಿಗ್ ಬಾಸ್ ಎಂಟರ್ಟೈನ್ಮೆಂಟ್ ಅಂತ ಈಗ ನಾವು ನಾವು ತಗೊಂತೀವಿ ಅಲ್ಲಿ ಒಳಗಿರೋ ಕಾಂಟ್ರವರ್ಸಿ ಅಂತ ಪ್ರೂವ್ ಮಾಡ್ತಾರೆ. ತಗೊಳ್ಳಿ ಅವ್ರು ತಗೊಂಡ್ರೆ ಅವ್ರ ಹಿಂದೆ ಅವ್ರ ಯಾಕಂದ್ರೆ ಮೈಂಡ್ ಸೆಟ್ ಹಂಗಿರುತ್ತೆ ಮನೆ ಒಳಗಡೆ ಅವ್ರು ಕಾಂಟ್ರವರ್ಸಿ ಅಲ್ಲಿ ತಮಾಷೆ ಮಾಡಿದ್ರು ಅದು ಕಾಂಟ್ರವರ್ಸಿನೇ ಆಗುತ್ತೆ. ಎಲ್ಲಾ ಚೆನ್ನಾಗಿ ಮಾಡ್ತಾರೆ ಜಗದೀಶ್ ಲಾಸ್ಟ್ ಅಲ್ಲಿ ಹುಳಿ ಇದಾಗ್ಬಿಟ್ಟು ಏನ್ ಗೊತ್ತಾ ನಿನ್ನೇನು ನಾನು ಅನ್ಕೊಂಡಿದ್ದೆ ಏ ಜಗದೀಶ್ ಅವ್ರ ಬಗ್ಗೆ ಹೊಗಳ್ಬೋದು ಇವತ್ತು ಲಾಸ್ಟ್ ಬಂದ ಏ ಬಿಗ್ ಬಾಸ್ ನಾನು ಹೊರಗಕ್ಕೆ ಆಗಲ್ಲ ಅದಕ್ಕೆ ಬೇಕಾಗಿತ್ತಪ್ಪ ಅವ್ರ ಬಗ್ಗೆ ಮಾತಾಡ್ಲಿ ಅಂತ ಅವ್ರನ್ನ ಮಾತಾಡಿಸ್ಲಿ ಅಂತ ಹಂಗ ಮಾಡ್ತಾರೆ. ಅವ್ರು ಏನಂದ್ರು ಕೊನೆಗೆ ಹೇಳಿದ್ರು ನೀವು ಬಿಗ್ ಬಾಸ್ ಇಂದ ಮನೆಗೆ ಹೋಗ್ತೀನಿ ಅಂದ್ರೆ ನಾವು ಕಳ್ಸಕ್ ರೆಡಿ ಇಲ್ಲ, ಸೊ ನೀವು ಬಾಗ್ಲು ಓಪನ್ ಮಾಡಿದ್ರು ನೀವು ಹೋಗಕ್ ಆಗಲ್ಲ, ಈಗ ಏನೇ ನೀವು ಮಾತಾಡಿದ್ರು ನಾವು ಫನ್ಯಾಗ ತಗೊಂತೀವಿ ಕಾಮಿಡಿಯಾಗೆ ತಗೋತೀವಿ ಅದನ್ನೊಂದು ಹೇಳಿದ್ರು ಅವರು ನೀವು ಸೀರಿಯಸ್ ಆಗಿ ಮಾತಾಡಿದ್ರೆ ನಾವು ಕಾಮಿಡಿಯಾಗೆ ತಗೋತೀವಿ ಇನ್ಮೇಲೆ ಅಂತಂದ್ರು. ಮಂಜೂರಿ ಇವಾಗ ಜಗದೀಶ್ ಕಾಂಟ್ರವರ್ಸಿ ಆಫ್ ಕರ್ನಾಟಕ ಆದವರು ಕ್ರಶ್ ಆಫ್ ಕರ್ನಾಟಕ ಆಗಿದ್ದಾರೆ, ಏನನ್ಸುತ್ತೆ ನಿಮಗೆ? ಕನ್ನಡ ಜನತೆ ಅದೇನ ಅಂತಾರಲ್ಲ ಕರ್ನಾಟಕ ಜನತೆ ನೋಡ್ತಿದೆ ರಿಯಲ್ ಆಗಿ ಬಿಗ್ ಬಾಸ್ ನೋಡ್ತಿರೋರು ಏನ್ ಹೇಳ್ತಾರೆ ಅಂತಂದ್ರೆ ಓ ಅಲ್ಲಿ ನಿಜವಾದ ಒಂದು ಮನೋರಂಜನೆ ಸಿಗ್ತಾ ಇದೆ ನಮ್ಗೆ ಬಿಗ್ ಬಾಸ್ ನೋಡೋದು, ಇವರಿಂದ ನಾವು ಬಿಗ್ ಬಾಸ್ ನೋಡ್ಬೇಕಪ್ಪ, ಅಲ್ಲಿ ಏನಾದ್ರೂ ಒಂದು ಕಾದಿರುತ್ತೆ, ಇಲ್ಲ ಖುಷಿ ಕಾದಿರುತ್ತೆ, ಇಲ್ಲ ಅಂದ್ರೆ ಏನಾದ್ರೂ ಒಂದು ಕಾಂಟ್ರವರ್ಸಿ ಕಾದಿರುತ್ತೆ, ಅಂತ ಒಂದು ಪೀಸ್ ಅಂತಂದ್ರೆ ನಾವು ಜಗದೀಶ್ ಅಂತ ಹೇಳ್ಬೋದು. ಈಗ ಎಲ್ರು ಹೇಳ್ತಾರೆ ಅದು ಜಗದೀಶ್ ಇದ್ರೇನೆ ಬಿಗ್ ಬಾಸ್ ಮನೆ, ಅವ್ರು ಹೋದ್ರೆ ಫುಲ್ ಖಾಲಿ ಖಾಲಿ ಬಂದಿದ್ದಾರೆ ಅನ್ಸುತ್ತೆ ನನಗೆ. ಈ ಒಂದು ಯಾವ್ದೋ ನಾನು ನಿನ್ ಜಗಳಾಡದೆ ಬೇಡ ಟಾಸ್ಕ್ ಆಡೋಣ ಸುಮ್ಮನೆ ಇರೋಣ ಅನ್ನೋ ತರ ಇದ್ದಾರೆ. ಹಂಗಂತ ಹೇಳಿ ನಾವು ಜಗದೀಶ್ ಅವ್ರನ್ನ ಮೇಲ್ ಕುಂದ್ರಿಸ್ತಾ ಇದೀವಿ ಅಂತ ಅಲ್ಲ. ನಮ್ಮ ಉದ್ದೇಶ ಏನು, ಬಿಗ್ ಬಾಸ್ ನ ಈ ಜನ ನೋಡೋದು ಅಥವಾ ಒಂದೂವರೆ ಗಂಟೆ ನಾವು ನೋಡ್ತೀವಿ ಅಂದಾಗ ಎಂಟರ್ಟೈನ್ಮೆಂಟ್ ನಾವು ಎಂಜಾಯ್ ಮಾಡ್ತೀವಿ ಅದಕ್ಕೋಸ್ಕರ ನೋಡ್ತೀವಿ. ನೀವು ಎಲ್ಲರೂ ಹೋಗಿ ಟಾಸ್ಕ್ ಆಡಿ ಎಲ್ಲೋ ಒಂದು ಸೋಫಾ ಮೇಲೆ ಕುತ್ಕೊಂಡು ಹಾ ನೀನು ಹಂಗಿದ್ಯಾ ಹಿಂಗಿದ್ಯಾ ಅಂದ್ರೆ ಬೋರ್ ಆಗುತ್ತೆ. ಸರ್ ನಾನು ಇದುವರೆಗೂ ಅಬ್ಸರ್ವ್ ಮಾಡ್ದಂಗೆ ಬಾತ್ರೂಮ್ ಕ್ಲೀನಿಂಗ್ ಆಯ್ತು, ಪಾತ್ರೆ ಕ್ಲೀನಿಂಗ್ ಆಯ್ತು, ನರಕ ನಿವಾಸಿಗಳು ಬಿಟ್ರೆ ಸ್ವರ್ಗ ನಿವಾಸಿಗಳು ಒಬ್ರು ಮಾಡಿಲ್ಲ. ಈಗ ಈಗ ಚೇಂಜ್ ಆಗುತ್ತೆ, ರೂಲ್ಸ್ ಇತ್ತು ನರಕದವರೇ ಮಾಡ್ಬೇಕು ಅಂತ ಇತ್ತು. ನರಕ ನಿವಾಸಿಗಳಲ್ಲೂ ಬಹಳ ಜನ ಇದ್ರು, ಸುರೇಶ್ ಇದ್ರು, ಶಿಶಿರ್ ಇದ್ರು, ಮೋಕ್ಷಿತಾ ಇದ್ರು, ಇಲ್ಲ ಅವ್ರನ್ನೆಲ್ಲ ಮಾಡಿದ್ದಾರೆ. ಅದನ್ನೇ ಹೇಳ್ತಾ ಇರೋದು ಒಂದೂವರೆ ಗಂಟೆ ಈಗ ನೀವು ಅವ್ರನ್ನ ಕೆಲ್ಸಕ್ಕೆ ಕರ್ಕೊಂಡು ಹೋದಾಗ್ಲೂ ಕೂಡ ಅವ್ರು ಏನ್ ಮಾಡ್ತಿದ್ರು ಹೇಳಿ, ಸುಮ್ಮನೆ ಅವ್ರದ ಕೆಲಸ ಮಾಡ್ತಿದ್ರು ಸುಮ್ಮನೆ ಬಂದು ಕುತ್ಕೋತಿದ್ರು. ಅದನ್ನ ಯಾಕೆ ಬಿಗ್ ಬಾಸ್ ತೋರಿಸ್ತಾರೆ?
ಈಗ ಜಗದೀಶ್ ಕೆಲಸಕ್ಕೆ ಹೋದಾಗ ಆತ ಹಂಸ ಅವ್ರ ಜೊತೆಗೆ ರೊಮ್ಯಾನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಹೌದು, ಇದನ್ನ ಇದನ್ನ ಕ್ಯಾಮ್ರಾ ಫೋಕಸ್ ಮಾಡುತ್ತೆ. ಎಲ್ಲರೂ ಕೆಲಸ ಮಾಡಿದ್ದಾರೆ, ಕೆಲಸದಲ್ಲಿ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದು ಜಗದೀಶ್ ಅನ್ಸುತ್ತೆ. ಅವ್ರು ಕ್ಯಾಮ್ರಾ ಮುಂದೆ ಬರುವಂತ ಕೆಲಸಗಳು ಯಾಕೆ ಮಾಡ್ತಾ ಇಲ್ಲ ಮಿಕ್ಕಿದ್ರು? ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಬಿಗ್ ಬಾಸ್ ಇನ್ನು ಅವ್ರಿಗೆ ಇನ್ನೊಂದು 10 ಸೀಸನ್ ನೋಡ್ಕೊಂಡ್ ಬರ್ಬೇಕು ಅವ್ರು ಅಷ್ಟೇ. ಇವಾಗ ಜಗ್ಗು ಇರೋ ತನಕ ಜಾಲಿ ಜಾಲಿ ಹೋದ್ಮೇಲೆ ಖಾಲಿ ಖಾಲಿ ಆದ್ರೂ ಆಗ್ಬೋದು ಅಂತ ಹೋದ್ರೆ, ಬಟ್ ಈಗಿನ ಮೂಮೆಂಟ್ ನೋಡಿದ್ರೆ ಏನ್ ಜಗದೀಶ್ ಹೋಗ್ತಾರೆ ಅಂತ ಅನ್ಸಲ್ಲ. ಅವ್ರು ಹೇಳಿದ್ರು ಅಲ್ಲ, ನೀವು ಹೇಳಿದ್ರೆ ನಾವು ಸೀರಿಯಸ್ ಆಗಿ ತಗೊಳಲ್ಲ, ಹೊರ ಕಳ್ಸೋದು ಇಲ್ಲ ಅಂತಾನೆ ಹೇಳಿದ್ರು ಅವರು. ಹೌದೌದು. ಗೌತಮ್ ಇವರು ಮುಖವಾಡ ಹಾಕೊಂಡು ಆಡ್ತಿದ್ದಾರೆ, ಫೇಕ್ ಅಂತ ಹೇಳ್ತಿದ್ದಾರೆ, ಏನನ್ಸುತ್ತೆ? ಹೌದಾ? ಆ ಒಂದು ಮೂಮೆಂಟಿಗೆ ನನಗೂ ಅನಿಸ್ತು ಇಲ್ಲ ಅಂತ ಅನಿಸ್ತು. ನಾನು ನೇರವಾಗಿ ಹೇಳ್ತೀನಿ, ಗೌತಮಿ ಅವರು ಆರಂಭದಿಂದನೂ ಆ ಸ್ಮೈಲ್ ಇದೆ, ಹಂಗಂತ ಹೇಳಿ ಅವ್ರು ಕೋಪನೇ ಬರಲ್ಲ. ಅವರು ಅದನ್ನ ನಿನ್ನೆ ಒಪ್ಕೊಂಡ್ರು, ನನಗೆ ಕೋಪನೇ ಬರಲ್ಲ ಅಥವಾ ನಾನು ಅಗ್ರೆಸಿವ್ ಆಗಲ್ಲ ಅಂತಲ್ಲ, ಆ ಮೂಮೆಂಟಿಗೋಸ್ಕರ ಆಗ್ತೀನಿ, ಸುಮ್ಮನೆ ಎಲ್ಲದಕ್ಕೂ ಆಗುವಂದ್ರೆ ನನಗೆ ಆಗೋದಿಲ್ಲ ಅಂತ ಅವ್ರು ಹೇಳಿದರು. ಬಟ್ ಒಂದೇನು ಗೊತ್ತಾ, ಗೌತಮಿ ಅವರು ಫೇಕ್ ಆಗಿ ಆಡ್ತಾ ಇದ್ದಾರೆ ಅಂದರೆ ನಾನು ಇಲ್ಲ ಅಂತೀನಿ. ನೋ ನೋ ಚಾನ್ಸ್ ಇಲ್ಲ ಸರ್ ನನಗೆ. ಗೌತಮಿ ಆಡ್ತಾ ಇಲ್ಲ ಅಂತ ಫೇಕ್ ಆಗಿ ಅಂತ ಅನಿಸುತ್ತೆ, ಮೋಕ್ಷಿತಾ ಫೇಕ್ ಆಗಿ ಆಡ್ತಾ ಇಲ್ಲ ಅಂತ ಅನಿಸುತ್ತೆ, ಮತ್ತೆ ಯಾರು ಇನ್ನು ಇವನು ಧನರಾಜ್ ಫೇಕ್ ಆಗಿ ಆಡ್ತಾ ಇಲ್ಲ ಅಂತ ಅನ್ಸುತ್ತೆ. ಈ ಮೂರು ಜನರ ಬಗ್ಗೆ ನನಗೆ ಫೇಕ್ ಅನಿಸುತ್ತೆ. ಧರ್ಮ ಏನೋ ಒಪ್ಪನೇ ಆಗಿಲ್ಲ ಅಂತ ಅನ್ಸುತ್ತೆ, ಒಪ್ಪನೇ ಹಾಗೆ ಇಲ್ಲ, ಧರ್ಮನ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಿಲ್ಲ ಇಲ್ಲಿ ಸರ್. ನಾನು ಫೇಕ್ ಬಗ್ಗೆ ಹೇಳ್ತೀನಿ ಸರ್, ಯಾಕಂದ್ರೆ ಈಗ ಮೋಕ್ಷಿತ ಬಗ್ಗೆ ಮಾತಾಡಿದ್ರಿ, ಗೌತಮಿ ಬಗ್ಗೆ ಮಾತಾಡಿದ್ರಿ, ಧನರಾಜ್ ಬಗ್ಗೆ ಮಾತಾಡಿದ್ರಿ. ಸೊ ಅವರು ವೈಯಕ್ತಿಕವಾಗಿ ಆಡಕ್ ಬಂದಿದ್ದಾರೆ, ಸೊ ಇನ್ನೊಬ್ರು ಮಾತು ಕೇಳ್ಕೊಂಡು ಅವ್ರು ಫೇಕ್ ಆಗಿ ಕನ್ವರ್ಟ್ ಆಗ್ಬಿಡ್ತಾರೆ. ಸೊ ಈಗ ಬ್ಲೈಂಡ್ ಫ್ರೋಡ್ ಆಗ್ಬೋದು, ಗೇಮ್ ಬಗ್ಗೆ ಆಗ್ಬೋದು, ಡಿಸಿಷನ್ ಬಗ್ಗೆ ಆಗ್ಬೋದು, ಜಡ್ಜ್ ಬಗ್ಗೆ ಆಗ್ಬೋದು, ಏನಾದ್ರು ರಿಸಲ್ಟ್ ಬಗ್ಗೆ, ರಿಸಲ್ಟ್ ಅನೌನ್ಸ್ ಮಾಡೋದ್ರ ಬಗ್ಗೆ ಆಗ್ಬೋದು, ಅವ್ರೇನು ಅಲ್ಲಿ ನೋಡೋದೇ ಇಲ್ಲ. ಬ್ಲೈಂಡ್ ಆಗಿ ನಾವು ಗೆದ್ವಿ 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 ಅನ್ನೋದು, ಅಲ್ಲಿ ಇನ್ನೊಬ್ರು ಹೇಳಿದ್ದನ್ನ ಸುಮ್ಮನೆ ಕಣ್ಸನಲ್ಲಿ ಒಬ್ಬರನ್ನ ಚೂಸ್ ಮಾಡೋದು, ಅದನ್ನ ಫಸ್ಟ್ ಸ್ಟಾಪ್ ಮಾಡಿ ಅವರಾಗಿ ಅವ್ರು ಚೂಸ್ ಮಾಡಿಕೊಂಡು ಅವರಾಗಿ ಅವ್ರನ್ನ ಅವ್ರ ರಿಸಲ್ಟ್ನ ವ್ಯಾಲ್ಯೂಯೇಟ್ ಮಾಡಿ ಒಬ್ಬ ವ್ಯಕ್ತಿನ ಇಲ್ಲ ಎಲಿಮಿನೇಟ್ ಮಾಡಬೇಕು ಇಲ್ಲ ಉಳಿಸ್ಬೇಕು, ಆ ಒಂದು ಡಿಸಿಷನ್ ಬಂದ್ರೆ ಮಾತ್ರ ಬಿಗ್ ಬಾಸ್ ಅಲ್ಲಿ ಒಂದು ಬೆಲೆ ಅಂತ ಹೇಳ್ತಾರೆ. ಅಂದ್ರೆ ಅವರು ಡಿಸಿಷನ್ನ ಎಲ್ಲರದು ಕೇಳಿದ್ದಾರೆ ಅಷ್ಟೇ, ಯಾವ ರೀತಿ ಏನು ಅಂತ ಎಲ್ಲರನ್ನು ಕೇಳ್ಕೊಂಡ್ಬಂದಿದ್ದಾರೆ ಒಪಿನಿಯನ್ನ, ಬಟ್ ಅವ್ರದೇ ಆದ ರೀತಿಯಲ್ಲಿ ಅವ್ರು ಕೊಡಬೇಕಾಗಿತ್ತು, ಬಟ್ ಅವ್ರು ಸ್ವಲ್ಪ ಎಲ್ಲ ಕನ್ಫ್ಯೂಸ್ ಆದ್ರು ಅನ್ಸುತ್ತೆ. ಸೊ ಹಂಗಾಗಿ ಅಂದ್ರೆ ಮಂಜು ಹೇಳ್ತಾ ಇರೋದೇನು, ಫೇಕ್ ಆಗಿಲ್ಲ ಅಥವಾ ನಾವು ನಿಯತ್ತಾಗಿ ಆಡ್ತಾ ಇದೀವಿ ಅಂದ್ರೆ ಓಕೆ, ನೀವು ಕಾಣಿಸ್ಕೊಳ್ಳೋದಕ್ಕೆ ಏನು ಮಾಡ್ತಾ ಇಲ್ಲ, ಮತ್ತೆ ರಿಯಲಿಸ್ಟಿಕ್ ಆಗಿ ನೀವು ನಮ್ಮ ಜೊತೆ ಕಾಣಿಸ್ಕೊಬೇಕು, ಯಾರು ಮಾತಾಡಿದ್ದನ್ನ ನೀವು ಬಂದು ಹೇಳೋದನ್ನ ಮಾಡಬೇಡಿ ಅಂತ. ಬಟ್ ನನಗೇನು ಧನರಾಜ್ ತುಂಬಾ ಇಷ್ಟ ಆಗ್ತಾರಪ್ಪ, ಯಾಕೆ ಅಂದ್ರೆ ಧನರಾಜ್ ಅವರು ಅವ್ರ ಮೂಮೆಂಟಿಗೆ ತಕ್ಕಂಗೆ ಮ್ಯಾಚ್ ಆಗ್ತಿದ್ದಾರೆ, ಪರವಾಗಿಲ್ಲ ಸರ್. ಇವರು ಎಲ್ಲರಿಗಿಂತ ಬೆಟರ್ ಆಗಿ ಧನರಾಜ್ ಇದಾರೆ, ಎಲ್ಲರಿಗಿಂತ ಈವನ್ ಜಗದೀಶ್ಗಿಂತ ಬೆಟರ್ ಆಗಿದ್ದಾರೆ. ಯಾಕೆಂದ್ರೆ ಅವ್ರು ಯಾರಿಗೂ ಟೀಸ್ ಮಾಡಲ್ಲ, ಯಾರಿಗೂ ಕಾಂಟ್ರವರ್ಸಿಗೆ ಅಂದ್ರೆ ಕಾಣಿಸ್ಕೊಳ್ಬೇಕು, ಫ್ಲೆಕ್ಸಿಬಲ್ ಆಗಿದ್ದಾರೆ ಅಂತ ನಾನು ಹೇಳ್ತೀನಿ. ಬಿಗ್ ಬಾಸ್ ಮನೆಯಲ್ಲಿ ಫ್ಲೆಕ್ಸಿಬಲ್ ಆಗಿ ಕೂತಿದ್ದಾರೆ, ಈಗ ಆಟ ಅಂತ ಬಂದಾಗ ಆಟ ಆಡ್ತಾರೆ, ಫನ್ನಿ ಅಂತ ಬಂದಾಗ ಫನ್ನಿ ಮಾಡ್ತಾರೆ, ಇನ್ನೊಬ್ಬರನ್ನ ಆಟ ಆಡಿದಾರೆ. ನಂಗೆ ಆಟ ಆಡಿದ್ದಾರೆ ಸರ್ ಮನೆ ಮಾಡಕ್ಕಾಗ್ಲಿ, ಅವ್ರು ಟೈಮ್ ಬರ್ಲಿ ಅಂತ ಕಾಯ್ತಿರ್ತಾರೆ ಅನ್ಸುತ್ತೆ. ಸುದೀಪ್ ಸರ್ ಬಂದಾಗ ಅಷ್ಟೇ ಆ ಹುಮ್ಮಸ್ಸು ಈ ವೀಕ್ ಡೇಸ್ ಅಲ್ಲಿ ನಂಗೆ ಕಾಣಿಸ್ತಾ ಇಲ್ಲ. ವೀಕೆಂಡ್ ಅಲ್ಲಿ ಇರುವಂತ ಹುಮ್ಮಸ್ಸು ಧನರಾಜ್ದು ವೀಕ್ ಡೇಸ್ ಅಲ್ಲಿ ನಂಗೆ ಎಲ್ಲೂ ಕಾಣಿಸ್ತಿಲ್ಲ. ಸೊ ಪಿಕಪ್ ಸ್ವಲ್ಪ ತಗೋಬೇಕು ನಾವು ಅಂತ ಹೇಳ್ತೀನಿ ಎಲ್ಲರೂ. ಮತ್ತೆ ಧರ್ಮ ಅವ್ರ ಬಗ್ಗೆ ಇವ್ರು ಹೇಳ್ತಾ ಇದ್ರಲ್ಲ, ಧರ್ಮ ನಿಜವಾಗ್ಲೂ ಓಪನ್ ಅಪ್ ಆಗಿಲ್ಲ, ಓಪನ್ ಅಪ್ ಆಗ್ತಾರೆ ಅಂತ ಅನಿಸ್ತಿದೆ. ಧರ್ಮ ಅಂದಾಗ ನಂಗೆ ಇನ್ನೊಂದು, ಇವಾಗ ಧರ್ಮ ಇಬ್ರು ಹುಡುಗರ ಮಧ್ಯೆ ಸಿಕ್ಕಾಕೊಂಡಿದ್ದಾರೆ ಅಂತ ಅನಿಸ್ತಾ ಇಲ್ವಾ? ನಿನ್ನೆ ಒಂದಿಷ್ಟು ಡಿಸ್ಕಷನ್ಸ್ ಆಯ್ತು, ನಾನು 7 ಇಯರ್ಸ್ ಇಂದ ರಿಲೇಶನ್ಶಿಪ್ ಅಲ್ಲಿ ಇದ್ದೆ ಧರ್ಮ ಜೊತೆ ಅಂತ ಹೇಳಿದ ತಕ್ಷಣ ಐಶ್ವರ್ಯ ಬೇಜಾರಾಗಿ ಅದನ್ನ ಹೋಗೋ ಜಗದೀಶ್ ಹತ್ರ ಐಶ್ವರ್ಯ ಡಿಸ್ಕಸ್ ಮಾಡೋ ಅವಶ್ಯಕತೆನೇ ಇಲ್ಲ, ಬಿಕಾಸ್ ಜಗದೀಶ್ ಬಾಯಲ್ಲಿ ಒಂಥರ ಎಳ್ಳು ಹಾಕಿದ್ರೆ ಎಲ್ಲ ಹಾರತ್ತೆ ಅಂತಾರಲ್ಲ, ಹಂಗೆ ಅವ್ರ ಬಾಯಲ್ಲಿ ಏನು ನಿಲ್ಲದೇ ಇಲ್ಲ. ಅದು ನನಗೂ ಶಾಕ್ ಆಯ್ತಪ್ಪ, 7 ವರ್ಷದಿಂದ ಅವ್ರ ರಿಲೇಷನ್ ಅಥವಾ ಕಾಡ್ಸೋದಕ್ಕೆ ಹೇಳಿದ್ರ ಅಥವಾ ಬೇಕು ಅಂತಾನೆ ಐಶ್ವರ್ಯ ಉರ್ಸೋದಕ್ಕೆ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಅದಕ್ಕೆ ಇವ್ರು ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡ್ರೆ ಗೊತ್ತಾಗ್ತಾ ಇಲ್ಲ ನನಗೆ. ಇನ್ನೂ ಲವ್ ಇಲ್ಲ, ಓಲಿ ಲವ್ ಬಿಡಿ, ಇನ್ನೂ ಅಷ್ಟು ಒಳ್ಳೆ ಫ್ರೆಂಡ್ಶಿಪ್ ಆಗಿಲ್ಲ ಅವ್ರದ್ದು. ಆದ್ರೆ ಅಲ್ಲಿ ಕೆಲವೊಬ್ರು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸ್ವಲ್ಪ ಕಮೆಂಟ್ಸ್ ಅದು ಇದು ನೋಡ್ತಾ ಇರ್ತೀನಲ್ಲ, ಕೆಲವೊಬ್ರು ಕಮೆಂಟ್ಸ್ಗಳು ಅನಿಸ್ತು ನನಗೆ, ಇವ್ರೇನು ಲವ್ ಮಾಡೋದಕ್ಕೆ ಅಲ್ಲಿ ಹೋಗಿದಾರ? ಮೊದಲು ನೋಡಿ, ಧನರಾಜ್ ಜೊತೆಗೆ ಒಂದು ಸ್ವಲ್ಪ ಕ್ಲೋಸ್ ಆಗೋದಕ್ಕೆ ಟ್ರೈ ಮಾಡಿದ್ರು, ಅದ ಒಂದು ಸ್ವಲ್ಪ ಅಲ್ಲಿ ವರ್ಕೌಟ್ ಆಗಲಿಲ್ಲ ಏನೋ. ಜೈಲಿಗೆ ಹೋದ ತಕ್ಷಣನೇ ಶಶಿರ್ ಅವರು ಬಂದರು, ಅಲ್ಲಿ ಅವ್ರ ಜೊತೆಗೆ ಕ್ಲೋಸ್ ಆಗೋದಕ್ಕೆ ಟ್ರೈ ಮಾಡಿದ್ರು, ಹಾಗೆ ಒಂದು ಸ್ವಲ್ಪ ಹುಡುಕ್ತಾ ಇದ್ದಾರೇನೋ ಅಂತ ಅನಿಸ್ತಾ ಇದೆ ಅಂತ ಅನಿಸುತ್ತೆ. ಬಟ್ ಮುಗ್ದೇನೋ ಅಂತ ಅನಿಸುತ್ತೆ. ಇವರಿಬ್ರು ನೋಡಿದ್ರೆ ಪಾಪ ಧರ್ಮ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದಾರೆ ತರ ಅನಿಸುತ್ತೆ. ಸಿಕ್ಕಾಕೊಂಡಾದ್ರು ಕಾಂಟ್ರವರ್ಸಿ ಆದ್ರೂ ಬರ್ಲಿ ಓಕೆ, ಇದನ್ನೇ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೋಬಹುದಾಗಿತ್ತು ಗೊತ್ತಾ ಅವರು? ಈಗ ಹೆಂಗಿದ್ರು ರೆಡಿ ಇದಾರಪ್ಪ ಇಬ್ರು ಹುಡುಗಿಯರು, ಹೆಂಗಿದ್ರು ಒಂದು ಓಕೆ ಬ್ರೇಕಪ್ ಆಗಿದೆ ಹಳೆ ಜೋಡಿನೆ ಅಂತ ಅನ್ಕೊಳ್ಳೋಣ. ಅದನ್ನೇ ತಗೊಂಡು ಕ್ಯಾಮ್ರಾ ಮುಂದೆ ಏನು, ಈಗ ಜಗದೀಶ ಏನೋ ಗೊತ್ತಿಲ್ಲ ಅವ್ರ ಅಂಕಲ್ ಆಂಟಿ ಲವ್ ಸ್ಟೋರಿ ನಡೀತಾ ಇರೋ ಇವ್ರಿಗೆ ಏನಾಗಿದೆ ಅನ್ನೋದು ನಂದು, ಅದನ್ನಾದ್ರೂ ತಗೊಂಡ್ ಬರ್ಬೇಕಾಗಿತ್ತು. ಸೀಸನ್ ಇಂದ ನಾವು ಪೇರ್ಗಳು ನೋಡ್ಕೊಂತ ಬಂದಿದೀವಿ, ಚಂದನ್ ಶೆಟ್ಟಿ ಆಗಿರ್ಬೋದು, ನಿವೇದಿತ ಆಗಿರ್ಬೋದು, ಅರವಿಂದ್ ಆಗಿರ್ಬೋದು, ದಿವ್ಯ ಆಗಿರ್ಬೋದು. ಸೊ ಬಹಳ ಜನ ನೋಡ್ತಾ ಬಂದಾಗ ಇವ್ರದ್ದು ಇನ್ನು ಸ್ಟಾರ್ಟಿಂಗ್ ಅಲ್ಲಿ, ಆದ್ರೆ ಇವರು ಎರಡು ಕಾಲಿಟ್ಟಿದ್ದಾರೆ ಅಂತ
ಅಂತ ಅನ್ಸಲ್ವಾ ಬರಲ್ಲ ಅವ್ರು ಅವ್ರು ಕಾಲಿ ಇಟ್ಟಿಲ್ಲ ಹುಡುಗಿರು ಆ ಕಡೆ ಈ ಕಡೆ ನಿಂತು ನಂದೊಣ್ಣಿಲ್ ಕಾಲಿಡು ನಂದೊಣ್ಣಿಲ್ ಕಾಲಿಡು ಅಂತ ಹೇಳ್ತಿದ್ದಾರೆ ಬಟ್ ಅವ್ರು ಇಬ್ರು ಕಡೆನೂ ಇಡಲ್ಲ ನಾನು ಹೆಂಗೋ ಸುಮ್ನೆ ಎದ್ಬಿಡ್ತೀನಿ ಸೈಲೆಂಟ್ ಆಗಿ ಅಂತ ಹೊರಗಡೆ ಬರ್ತಾರೆ ಏನ್ ಗೊತ್ತಾ ಒಂದು ಆಟದಲ್ಲಿ ಆದ್ರೂ ಇರ್ಬೇಕು ಸರ್ ಎರಡು ವಾರ ಅಲ್ಲ ನನಗ ಅನ್ಸುತ್ತೆ ನೆಕ್ಸ್ಟ್ ವೀಕ್ ಅಲ್ಲೇ ಅವ್ರು ಅವರು ಈ ವಾರ ಹೊರಗ್ ಈ ವಾರ ಉಳಿಸಿದ್ರೆ ನೆಕ್ಸ್ಟ್ ವಾರ ಹೊರಗ್ ಬರೋದ್ ಬೆಟರ್ ಅನ್ಸುತ್ತೆ ಯಾಕಂದ್ರೆ ಅವ್ರು ಓಪನ್ ಅಪ್ ಆಗಿಲ್ಲ ಇನ್ನು ಒಬ್ಬರು ಅಂದ್ರೆ ಕಾಂಟ್ರವರ್ಸಿ ಜಾಸ್ತಿ ಮಾಡ್ಕೊಂತ ಇದ್ದಾರೆ ಈಗ ಬರ್ತಾ 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 ಮೊನ್ನೆಯಿಂದ ಅಲ್ಲ ನೋಡಿ ಅದನ್ನ ಮಾತಾಡೋಕಾದ್ರೆ ಒಂದ್ ಇದು ಸಿಕ್ತು ನಮ್ಗೆ ಮಾನಸದ ಏನ್ ಸಿಗ್ತಾ ಇದೆ ಸುದೀಪ್ ಸರ್ ಏನ್ ಹೇಳಿದ್ರು ಗೊತ್ತಾ ನೀವು ಎರಡು ವಾರದಲ್ಲಿ ಒಂದ್ ವಿಷಯದಲ್ಲಿ ಇಂಥದ್ರಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ ಏನು ನೋಡಣ ಅಂದ್ಬಿಟ್ರೆ ಏನು ಇಲ್ಲ ಅದು ಸರ್ ಆದ್ರೂ ಹೊರಗಡೆ ಎಲ್ಲ ಏನ್ ಟಾಕ್ ನಡೀತಾ ಇದೆ ಅಂದ್ರೆ ಈ ಕಾಮಿಡಿ ಮಾಡೋರ್ನ ಮನೆಯೊಳಗಡೆ ಕಲ್ಸಿದಾರೆ ಆದ್ರೆ ಅವರೇ ಕಾಮಿಡಿ ಮಾಡ್ತಿಲ್ಲ ಯಾರೋ ಕಾಂಟ್ರವರ್ಸಿ ಮಾಡ್ತಾರೆ ಅಂತ ಹೋಗಿ ಕಲ್ಸಿದಾರೆ ಬಟ್ ಅವ್ರು ಧ್ಯಾನ ಮಾಡ್ಕೊಂಡ್ ಕೂರ್ತಾರೆ ಇನ್ನೊಬ್ರು ಯಾರೋ ಸುಮ್ನೆ ಏನೋ ಮಾತಾಡ್ತಾರೆ ಬಿಡು ಅಂತ ಬಿಟ್ರೆ ಅವ್ರು ಇಡೀ ಮನೇನ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ ಅಂತ ಮಾತಾಡ್ತಾ ಇದಾರೆ ಈಗ ಏನಾದ್ರು ಫಾರ್ ಎಕ್ಸಾಂಪಲ್ ಯಾರಾದ್ರೂ ಮನೆಯೊಳಗಿರೋ ವಾಯ್ಸ್ ರೈಸ್ ಮಾಡಿಲ್ಲ ಸುದೀಪ್ ಸರ್ ರೈಸ್ ಮಾಡಿದ್ರೆ ಸೊ ಒಳ್ಳೊಂದು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ ಹರ್ಟ್ ಆಗುತ್ತೆ ಅದು ಏನ್ ಮಾಡಕ್ಕಾಗಲ್ಲ ಈ ಸುದೀಪ್ ಸರ್ ನೋಡಿ ನಿನ್ನೆ ಭವ್ಯ ಅವ್ರಿಗೆ ಅವ್ರು ಅಂದ್ರ ಅವರು ಆಟದಲ್ಲಿ ಆಗಿರ್ಬೋದು ಅಥವಾ ಈ ಕ್ಯಾಲ್ಕುಲೇಟರ್ ಕೊಟ್ಟು ಕ್ಯಾಲ್ಕುಲೇಷನ್ ತಗೊಂಡು ಆಟ ಆಡಬಾರ್ದು ಬಟ್ ಆದ್ರೆ ಈ ವಿಚಾರದಲ್ಲಿ ಸರ್ ಈ ಅಳೋ ವಿಚಾರದಲ್ಲಿ ನಾನೇನ್ ಹೇಳ್ತೀನಿ ಅಂತಂದ್ರೆ ಹಂಸ ಅವ್ರಿಗೂ ಹೋದ್ಸಲ ಬೈದ್ರು ಅಂದ್ರೆ ತುಂಬಾನೇ ಬೈದ್ರು ನನಗೂ ಬೇಜಾರಾಗುತ್ತೆ ಅದು ನೋಡಿ ಬಟ್ ಹಂಸ ಅವರು ಅಳ್ಳಿಲ್ಲ ಬಟ್ ಕ್ಯಾಪ್ಟನ್ಶಿಪ್ ಅಲ್ಲಿ ನಾನೇನೋ ಇದ್ ಮಾಡ್ಕೊಂಡಿದ್ದೀನಿ ಸರಿ ಮಾಡ್ಕೊಂತೀನಿ ಅಂತ ಹೇಳಿ ಹತ್ರ ಬಿಟ್ರೆ ಸುದೀಪ್ ಸರ್ ಬೈದ್ರು ಅಂತ ಅವ್ರು ಹತ್ತಿಲ್ಲ ಸೊ ನಂಗೆ ಹಂಸ ಅವರು ಎಲ್ಲೋ ಒಂದ್ ಕಡೆ ಸ್ಟ್ರಾಂಗ್ ಅಂತ ಅನಿಸ್ತಾ ಇದಾರೆ ಈ ಗಿಫ್ಟ್ ರೂಪದಲ್ಲಿ ಒಂದಿಷ್ಟು ಮಾಸ್ ಕಾರ್ಡ್ ಬಂತು ಅದರಿಂದ ಏನಾದ್ರೂ ಬದಲಾವಣೆ ಆಗುತ್ತೆ ಅನ್ಸುತ್ತೆ ಖಂಡಿತ ಈ ವಾರ ಬದಲಾವಣೆ ಆಗುತ್ತೆ ಆಗುತ್ತೆ ಏನ್ ಕೊಟ್ಟಿದಾರೆ ಅಂತಂದ್ರೆ ನೀನ್ ಹೀಗಿದ್ಯಾ ಇದನ್ನ ಬದಲ್ ಮಾಡ್ಕೊಂಡು ಇಷ್ಟೇ ಕಾನ್ಸೆಪ್ಟ್ ಇರೋದು ದಂಡರಾಜ್ ಅವ್ರಿಗೂ ಕೊಟ್ಟಿದಾರಲ್ಲ ಗಾಳಿ ಬೇರೆಯವ್ರು ಬಂದು ಹೊಡಿತಾ ಇರ್ತಾರೆ ನೀನಿಗೆ ನೀನ್ ನೋಡ ದಂಡರಾಜ್ ಅವ್ರದ್ದು ಏನ್ ಗೊತ್ತಾ ನೀನ್ ಬೇರೆಯವ್ರು ಬಂದ ತಕ್ಷಣ ಕಾಮಿಡಿ ಮಾಡೋ ತಕ್ಷಣ ಕಾಮಿಡಿ ಮಾಡಿ ಕಾಣಿಸ್ಕೊಳ್ಳೋದಲ್ಲ ನಿನಗೆ ಎಲ್ಲಿ ಸಿಚುವೇಶನ್ ಡಿಮ್ಯಾಂಡ್ ಮಾಡುತ್ತೋ ಅಲ್ಲಿ ಕಾಮಿಡಿ ಮಾಡು ಅಥವಾ ನಿನ್ ಸ್ಟ್ರೆಂತ್ ಇದೆ ಅಲ್ಲಿ ತೋರಿಸೋದ್ರು ಮತ್ತೆ ಚೈತ್ರ ಅವ್ರಿಗೆ ನೋಡಿ ಇದ್ಲು ಕೊಟ್ಟಿದ್ದಾರೆ ಆರೋಗಿದೀರಿ ಇದು ಇದಕ್ಕೆ ಇನ್ನೂ ಬೆಂಕಿ ಹತ್ತತ್ತೆ ಟ್ರೈ ಮಾಡಿ ಅಂತ ಕೊಟ್ಟಿದ್ದಾರೆ ಆಮೇಲೆ ಚಾರ್ಜರ್ ಕೊಟ್ಟಿದ್ದಾರೆ ಅನುಷಾಗೆ ಅಂದ್ರೆ ಚಾರ್ಜ್ ಆದಾಗ ಮಾತ್ರ ಬ್ಲಾಸ್ಟ್ ಆಗ್ಬೇಡಿ ಪ್ರತಿ ಸರಿನು ಚಾರ್ಜ್ ಆಗಿರಿ ಅಂತ ಹೇಳಿ ಆಮೇಲೆ ಆಮೇಲೆ ಕೊಟ್ಟಿದ್ದಾರೆ ನೀವು ಅವಾಗಲೇ ಜಗದೀಶ್ ಅವ್ರದ್ದು ಹೇಳಿದ್ರಿ ಕರ್ನಾಟಕ ಕ್ರಶ್ ನನಗೆ ಶಾಕ್ ಆಯ್ತು ಆಕ್ಚುಲಿ ಅದನ್ನ ನೋಡಿ ನಾನೇನೋ ಕೊಡ್ತಾರೆ ಒಂದ್ಸಲ ಬೈದಿದ್ದು ಇರ್ಬೋದು ಅಥವಾ ಹೊಗಳಿದ್ದು ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೆ ಬಟ್ ಪೂರ್ತಿ ಹೊಗಳಿಕೆ ಏನೋ ಕೊಟ್ಟರು ಆಮೇಲೆ ತುಂಬಾ ಇಷ್ಟವಾಗಿದ್ದು ಐಶ್ವರ್ಯ ಕೊಟ್ಟಿದ್ದು ಟೆಡ್ಡಿ ಬೇರ್ ಕೊಟ್ಟರು ಜನ ನಿಮ್ ಜೊತೆ ಇದಾರೆ ಎಲ್ಲರೂ ಮತ್ತೆ ಏನಾದ ಐಶ್ವರ್ಯ ಎಲ್ಲಿ ಬೇಕೋ ಅಲ್ಲಿ ಧ್ವನಿ ಎತ್ತಿದ್ದಾರೆ ಮತ್ತೆ ಅಷ್ಟೇ ಕ್ಯೂಟ್ ಆಗಿ ಕೂಡ ನಡೆಸ್ಕೊಡ್ತಾ ಇದಾರೆ ಬಟ್ ಓಪನ್ ಅಪ್ ಆಗ್ಬೇಕು ಅದನ್ನೆಲ್ಲ ಇದ್ರು ಒಬ್ಬೊಬ್ರಿಗೆ ಒಂದೊಂದು ರೀತಿ ಕೊಟ್ಟಿದ್ದು ನನಗೆ ತುಂಬಾ ಅನಿಸಿದ್ದು ತ್ರಿವಿಕ್ರಮ್ಗೆ ಸೀಟ್ ಕೊಟ್ಟಿದ್ದು ತುಂಬಾ ಆಮೇಲೆ ಇವನ್ಗೆ ಆಮೆ ಕೊಟ್ಟಿದ್ದು ರಂಜಿತ್ಗೆ ರಂಜಿತ್ ಆಮೆ ವಿನ್ ಆಗ್ತೀನಿ ಅಂತ ಹೇಳಿದ್ರು ಅಷ್ಟೊಂದೆಲ್ಲ ಈಗಿದ್ ನೋಡಿದ್ರೆ ನಾವು ಅವ್ರನ್ನ ಯಾವ ತರ ನೋಡ್ತಾ ಇದೀವಿ ಅಂದ್ರೆ ಹಳೆ ಸೀಸನ್ ಅಲ್ಲಿ ಆನೆ ಇದನ್ನ ತಗೊಂಡಿದ್ರಲ್ಲ ವಿನಯ್ ಆ ತರ ಅವ್ರನ್ನ ನಾವು ಅನ್ಕೊಂಡಿದ್ವಿ ಬಟ್ ಅವ್ರು ಬಂದು ಎಲ್ಲೋ ಗೇಮ್ ಆಡ್ತಾರೆ ಬೇರೆ ಕಡೆ ಸೋಫಾ ಮೇಲೆ ಕುತ್ಕೊಂಡು ಅವ್ರು ಹಂಗ್ ಮಾಡ್ತಾವ್ರೆ ಈ ರಿಂಗ್ ಮಾಡ್ತಾರೆ ಇದನ್ನೇ ಮಾಡ್ತಾರೆ ವಿನಯ್ ಸಖತ್ ಅವ್ರಿಗೆ ಇವ್ರಿಗೂ ಹೋಲ್ಕೆನೆ ಅಲ್ಲ ಅಂದ್ರೆ ಹೆಸರು ಬಂದಿತ್ತು ಅಂತ ಅದು ಹೌದು ಹೇಳಿದ್ರು ನೀವು ಆನೆ ಅಂತ ಮೆರೆಸ್ತಾ ಇದ್ದೀವಿ ಆನೆ ಅಂತ ಹೇಳಿದಿರಾ ನಾನು ಆನೆ ತರನೇ ಬರ್ತೀನಿ ಅಂಬಾರಿ ಹೊರಕ್ ರೆಡಿ ಮಾಡ್ಕೊಳ್ಳಿ ಅಂತ ಏನೇ ಅಂತಾನು ಹೇಳಿದ್ರು ಆಮೇಲೆ ಆಮೆ ವಿನ್ ಆಯ್ತು ಮೊಲ ಮತ್ತೆ ಆಮೆ ರೇಸಲ್ ಅಂತಾನು ಹೇಳಿದ್ರು ಮನೇಲಿ ಯಾರು ಡಾಮಿನೇಟ್ ಕ್ಯಾರೆಕ್ಟರ್ ಅಂತ ಅನ್ಸುತ್ತೆ ಯಾರಿರ್ಬೋದು ಸರ್ ಡಾಮಿನೇಟ್ ನನಗಂತೂ ಯಾತರ ಎಲ್ಲರೂ ಅನ್ನಿಸ್ತಾ ಇದಾರೆ ನಂಗೆ ಡಾಮಿನೇಟ್ ಅವ್ರು ಇವರು ಅಂತ ಒಬ್ರು ನನಗೆ ಮಾನಸ ಅವ್ರೊಂದ್ ಮೂಲೆ ಹೋಗಿ ಕೂತ್ ಬಿಟ್ಟಿದ್ದಾರೆ ಮಾನಸ ಅವ್ರದ ಹತ್ರ ಅವ್ರ ಬಗ್ಗೆ ಮಾತಾಡೋ ಅವ್ರ ಬಗ್ಗೆ ಏನು ಮಾತಾಡಂಗಿಲ್ಲ ಅವ್ರು ದೇವರಾಗ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಯಾಕಂದ್ರೆ ಎಲ್ಲಿ ಎಲ್ಲಿ ಸುಮ್ ಸುಮ್ನೆ ಆಗ್ಲಿ ಫೈರ್ ಮೊರೇ ಮಾತಾಡ್ತಾರೆ ಮಾತಾಡೋದ್ ಬಿಟ್ರೆ ಬೇರೆ ಇನ್ನೊಬ್ರು ಡಾಮಿನೇಟ್ ಮಾಡೋದಲ್ಲೇ ಇರ್ತಾರೆ ಅವ್ರು ಏನಾದ್ರು ಈಗ ಫಾರ್ ಎಕ್ಸಾಂಪಲ್ ಶಿಶಿರ್ ಅವ್ರು ಯಾರು ಒಬ್ರು ಸೇವ್ ಮಾಡಿದ್ರೆ ನನ್ನ ಯಾಕೆ ಸೇವ್ ಮಾಡಿಲ್ಲ ಅವರು ನನ್ನ ಸೇವ್ ಮಾಡ್ಬೇಕು ತಾನೆ ಅನ್ನೋ ಒಂದು ಪರ್ಸನಾಲಿಟಿನ ಮೇಂಟೈನ್ ಮಾಡ್ತಾರೆ ಈ ವಿಚಾರದಲ್ಲಿ ತ್ರಿವಿಕ್ರಮ್ ಕೂಡ ಅಂತ ಅನ್ಸುತ್ತೆ ನನ್ಗೆ ಕೆಲವೊಂದ್ಸಲ ಅವರು ಕೂಡ ಚಮಚ ಕೊಡ್ಬೇಕಿತ್ತು ಭವ್ಯಂಗೆ ಅಂತ ಅಂತಾರೆ ಹೌದಾ ಚಮಚ ಅಂತ ಅನ್ಸುತ್ತಾ ಚಮಚ ಬಕೆಟ್ ಅಂತ ತುಂಬಾ ಚೆನ್ನಾಗಿ ಕಮೆಂಟ್ ಹೋಗ್ತಿರೋದು ಹೊರಗಡೆ ಡಿಸ್ಕಷನ್ ಆಗ್ತಿರೋದೇ ಅದೇ
ಭವ್ಯಕ್ ಚಮಚ ಬಟ್ ನನಗೆ ಯಾವುದು ಅನ್ಸಲ್ಲ ಯಾರು ಯಾವ ಚಮಚ ಹಿಡಿದಿಲ್ಲ ಅವರು ಇಲ್ಲ 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 ಚೆನ್ನಾಗಿ ಆಡಿದ್ದಾರೆ ಸರ್ ಅವ್ರ ಗೇಮ್ ಅಂತ ಬಂದಾಗ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟೆ ಕೊಡ್ಲಿಲ್ಲ ಕೆಲವೊಂದ್ ಕಡೆ ಮಾತಾಡಿಲ್ಲ ಅಷ್ಟೇ ಅದನ್ನ ಬಿಟ್ರೆ ಏನ್ ಚಮಚಾಗಿರಿ ಅಂತ ಚಮಚಾಗಿರಿ ನಾನು ಇವ್ರಿಗೆ ಇವ್ರಿಗೆ ಕೊಡ್ತೀನಿ ರಂಜಿತಿ ಕೊಡ್ತೀನಿ ನಾನು ಏನಕ್ಕೆ ಏನಕ್ಕೆ ಕೊಡ್ತೀನಿ ಅಂದ್ರೆ ಈಗ ಎಲ್ಲರೂ ಹೆಣ್ಮಕ್ಳ ತರ ಇದು ಸಾರಿ ಲೇಡೀಸ್ ತರ ಹೋಗಿ ಜೊತೆಗೆ ಕ್ಯಾಂಟಿ ಇದು ಅಡಿಗೆ ಜೊತೆ ಮಾತಾಡೋದು ಒಂದ್ ಕಡೆ ಕುತ್ಕೊಂಡು ಹುಡುಗ ಹುಡುಗಿ ತರ ನೋಡ ಅವ್ರು ಅಲ್ಲಿ ಅವ್ರ ಕಂಟ್ರೋಲ್ ಬಗ್ಗೆ ಆತರ ಮೇಂಟೈನ್ ಮಾಡ್ತಾ ಇದ್ದಾರೆ ಮೂರ್ನಾಲ್ಕು ಸಲ ನೋಡಿದೆ ಮೂರ್ನಾಲ್ಕು ಶೋ ನೋಡಿದೆ ಅವ್ರ ಆತರ ಒಂದ್ ಬಿಹೇವಿಯರ್ನ ಇನ್ನೊಬ್ರಿಗೆ ಹೇಳೋದು ಇನ್ನೊಬ್ರನ್ನ ಇನ್ನೊಬ್ರ ಜೊತೆ ಕೂತ್ಕೊಂಡು ಮಾತಾಡೋದನ್ನ ನಾನು ಬಹಳ ಅಬ್ಸರ್ವ್ ಮಾಡಿದ್ದೀನಿ ರಂಜಿತ್ ತ್ರಿವಿಕ್ರಮ ಸೇರ್ಕೊಂಡು ಮೂರ್ನಾಲ್ಕು ಹತ್ರ ಮಾತಾಡಿದ್ದಾರೆ ಜಗದೀಶ್ಗೆ ಇದೇ ಶಿಶಿರ್ಗೆ ಮತ್ತೆ ಧರ್ಮ ಅವ್ರಿಗೆ ಮೂರ್ ಜನಕ್ಕೂ ಸೇರ್ಸಿ ಮಾತಾಡಿದಾರೆ ಅವ್ರು ಬಟ್ ಎಲ್ಲರೂ ಓಪನ್ ಅಪ್ ಆಗ್ಬೇಕಪ್ಪ ಹಿಂಗೆ ಎರಡು ವಾರ ಹೆಂಗೆ ಸಪ್ಪೆ ಸಪ್ಪೆ ಹೋಯ್ತಲ್ಲ ಜಗದೀಶ್ ಅವ್ರನ್ನ ಬಿಟ್ಟರೆ ಹಂಸ ಅವ್ರನ್ನ ಬಿಟ್ಟರೆ ಎಂಟರ್ಟೈನ್ಮೆಂಟ್ ಅಂತ ನನಗೇನು ಧನರಾಜ್ ಸ್ವಲ್ಪ ಸ್ವಲ್ಪ ಕಾಣಿಸಿದ್ರು ಅದನ್ನು ಬಿಟ್ಟರೆ ಕ್ಯಾಪ್ಟನ್ ಓಕೆ ಅವರು ಆಟವನ್ನು ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಆಡಿದ್ದಾರೆ ಅವರು ಒಂದು ನಾಲ್ಕು ಜನರನ್ನ ಬಿಟ್ಟರೆ ನಾಲ್ಕು ಜನ ಬಿಟ್ಟರೆ ಏನು ಅಷ್ಟು ಇಂಪ್ರೆಸಿವ್ ಆಗಿ ನನಗಂತೂ ಯಾರೂ ಕಾಣಿಸಿಲ್ಲ ಜಗದೀಶ್ ಅವ್ರು ಇರಲಿಲ್ಲ ಅಂದರೆ ಇದು ಅಟ್ರ್ ಫ್ಲಾಪ್ ಶೋ ಆಗಿಬಿಡ್ತಿತ್ತು ಅನಿಸುತ್ತೆ ನನಗೆ ಒಂದೊಂದು ಕಡೆಗೆ ಓಕೆ ಎಷ್ಟೊಂದು ವಿಷಯನ ನಾವು ಇವತ್ತು ಡಿಸ್ಕಸ್ ಮಾಡಿದ್ವಿ ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೂ ಡಿಸ್ಕಸ್ ಮಾಡೋಣ ಕಾರ್ಯಕ್ರಮಕ್ಕೆ ಭಾಗಿಯಾಗೋದಕ್ಕೆ ಧನ್ಯವಾದಗಳು